ಎರಡು ಸ್ಪೀಕರು ಈ ಸೈಡ್ ಈ ಸೈಡ್ ಕೊಟ್ಟಿದ್ದಾರೆ. ಸಾಂಗ್ ಹಾಕಿದ್ರೆ ಮಾತ್ರ ಎವಿ ಚಿಂದಿಯ ನೋಡಿ 106. ಡಿಸಪಾಯಿಂಟೆಡ್ ಏನು ಅಂತಂದರೆ ನೀವು ಇಲ್ಲಿ ನೋಡ್ಕೊಬೋದು, ಇಲ್ಲಿ ನೀವು ರೀಲ್ಸಲ್ಲೆಲ್ಲ ನೋಡಿ ತಗೊಬೋದು. ಬಟ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಯುವ. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಂಗೆ ಬನ್ನಿ, ಇದರದ್ದು ಫುಲ್ಲು ಡೀಟೇಲ್ ರಿವ್ಯೂ ಕೊಟ್ಬಿಡ್ತೀನಿ. ನಾನು ಆ್ಯಕ್ಚುಲಿ 8136 ಕಿಲೋಮೀಟರ್ ಆಲ್ರೆಡಿ ಓಡಿಸಿದ್ದೀನಿ. ನಾನು ತಗೊಂಡು 5 ಮಂತ್ಸ್ ಆಯಿತು. ಇವಾಗ ಓಲಾ ರಿವ್ಯೂ ಕೊಡ್ತೀನಿ, ಅಂದರೆ ಓನರ್ ಆಗಿ ಇದು ವರ್ತಿದೆಯಾ ತಗೊಳೋದಕ್ಕೆ, ಹೆಂಗೆ ಯಾವ ಥರ ಅಂತ ಅಂದ್ಬಿಟ್ಟು ಬನ್ನಿ. ಬಟ್ ಇದ್ರದ್ದು ಏನು ಪಿಕಪ್ಪು ಅಂತ ಏನು ಹೇಳ್ತಿರೋ, ಯಾವ ಗಾಡಿಗೂ ಕಮ್ಮಿ ಇಲ್ಲ ಹೇಳ್ತೀನಿ. ಎಂಥವು ಯಾವುದೋ ಒಂದು ಅಂಶಕ್ಕೆ ಹಿಡಿಸ್ತೀರಂತ ಅನ್ಕೊಳ್ಳೆ. ಇದು ಹೈಪರ್ ಮೂಡಲ್ಲಿ ಎಂಥ ಗಾಡಿ ಬಂದ್ರೂ ಇದನ್ನು ಬೀಟ್ ಮಾಡೋಕ್ಕಾಗಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. ಇದು ಹೈಪರ್ ಮೂಡಲ್ಲಿ ಎಂಥ ಗಾಡಿ ಬಂದು ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ಇವಾಗ ನಾನಿರೋದು ನಾರ್ಮನ್ ಮೋಡಲ್ಲಿ. ನಾರ್ಮನ್ ಮೋಡಲ್ಲಿ ಯಾವ ಸ್ಪೀಡ್ ಹೋಗುತ್ತೆ ತೋರಿಸ್ತೀನಿ ನೋಡಿ. ನೋಡ್ಕೊಳ್ಳಿ, ನಾರ್ಮಲ್ ಮೋಡಲ್ಲಿ 80 ಸ್ಪೀಡು ಅಷ್ಟೇ ಲಾಸ್ಟು. ನೆಕ್ಸ್ಟ್ ಹಂಗೆ ಇದು ಸ್ಪೋರ್ಟ್ ಮೋಡಲ್ಲಿ 95 ಹೋಗುತ್ತೆ. ನೆಕ್ಸ್ಟು ಹೈಪರ್ ಮೋಡ್ ಬರುತ್ತೆ. ಸಂಡೆ ಹೆವಿ ಜನ ಜಾಸ್ತಿ ಇದ್ದಾರೆ ಗಾಯ್ಸ್, ನೋಡ್ಕೊಳ್ಳಿ. ಇದರಲ್ಲಿ ಮಾತ್ರ ಕಿತ್ಕೊಂಡು ಹೋಗುತ್ತೆ ನೋಡಿ. 106 ಟಾಪ್ ಸ್ಪೀಡ್ ಚೆಕ್ಕಿಂಗ್ ಹಂಗೆ ಚಿಂದಿ ಚಿಂದಿ ಕಿತ್ಕೊಂಡು ಹೋಗುತ್ತೆ. ಟಾಪ್ ಸ್ಪೀಡು 117 ಹೋಗುತ್ತೆ ಓಲಾ S1 Pro. ಹಂಗೆ ಬನ್ನಿ, ಇದರದ್ದು ಫುಲ್ಲು ಡೀಟೇಲ್ ರಿವ್ಯೂ ನೋಡ್ಕೊಬೋದು. ಗಾಡಿ ಈ ಥರ ಕಾಣಿಸುತ್ತೆ. ಮತ್ತೆ ಬನ್ನಿ, ಇದರಲ್ಲಿ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಏನು ಕಾಣಿಸ್ತಾ ಇದೆ ಇದು ನೋಡ್ಕೊಳ್ಳಿ, ಇದು ಲೈಟು. ಇದು ಇವಾಗ ಲೋ ಬಿಂಬ್ ಇದೆ, ಬ್ಲೂ ಬಂತಂದರೆ ಹೈ ಬಿಂಬ್, ಓಕೆನಾ. ಮತ್ತು ಇಲ್ಲಿ ನೋಡಿ, ಎರಡು ಆಪ್ಷನ್ಸ್ ಇದೆ. ಇದು ಕ್ರೂಸ್ ಕಂಟ್ರೋಲ್ ಅಂತ. ಇವಾಗ ನೀವು 40 ಹೋಗ್ತಾ ಇದ್ದೀನಿ ಅಂತಂದರೆ, ಜಸ್ಟ್ ನೀವು ಇದು ಒಂದು ಬಟನ್ ಕ್ಲಿಕ್ ಮಾಡ್ತಂದರೆ ಜಸ್ಟ್ 40 ಹೋಗ್ತಾ ಇರುತ್ತೆ. ನೀವು ಬ್ರೇಕ್ ಹಿಡಿಯೋಗಂಟ ಆಗಲಿ, ಎಕ್ಸಿಲೇಟರ್ ಕೊಡೋಗಂಟ ಆಗಲಿ ಅಂತ ಏನಾದ್ರು ಡಿಸ್ಟರ್ಬ್ ಮಾಡಿದ್ರೆ ಮಾತಾಡ್ ಕೊಡೋಗಂಟ ಆಗಲಿ ಅಂತ ಏನಾದ್ರು ಡಿಸ್ಟರ್ಬ್ ಮಾಡಿದ್ರೆ ಮಾತ್ರ. ಎಂತ ಅತಿಥಿ ಸಸ್ಕಾರ, ಎಂತ ಅತಿಥಿ ಅಂತ ಬಿಕ್ಕಿಳ್ತಾ ಇದ್ರೆ ನನಗೆ ತಿಕ್ಕಿಳಿ ಹಿಡಿಯುತ್ತೆ ಮಜಾಯ ಹತ್ರ ಅದು ಇದಾಗುತ್ತೆ, ಓಕೆನಾ. ಅಂತ ಕಂಡ ಅದು ಹೋಗ್ತಾನೆ ಇರುತ್ತೆ. ಮತ್ತೆ ಇದರಲ್ಲಿ ಹಿಂಗೆ ರಿವರ್ಸ್ಗೆ ಇದಿದೆ, ತೋರಿಸ್ತೀನಿ ನೋಡ್ಕೊಳ್ಳಿ. ಹಂಗೆ ರಿವರ್ಸ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಜಸ್ಟ್ ಇದೊಂದು ಕ್ಲಿಕ್ ಮಾಡಿದ್ರೆ ಇಲ್ಲಿ ನನ್ನ ಹ್ಯಾಂಡ್ ಏನಿದೆಯೋ ಇದನ್ನು ಹಿಂಗೆ ರಿವರ್ಸಿಂಗ್ ಅಂದರೆ ರಿವರ್ಸ್ ಹೋಗುತ್ತೆ. ಅದು 2 ಸ್ಪೀಡಲ್ಲಿ ಹೋಗುತ್ತೆ, ಓಕೆನಾ. ಇದು ತಿರ್ಗಾ ಬಟನ್ ಕ್ಲಿಕ್ ಮಾಡಿದ್ರೆ ತಿರ್ಗಾ ನೆಕ್ಸ್ಟು ನಾರ್ಮಲ್ಲು. ಅದು ಕೆಳಗಡೆ ಇಂಡಿಕೇಟ್ರ್ ಇದೆ, ಓಕೆನಾ. ಅದ್ರ ಕೆಳಗಡೆ ಆರನ್ ಇದೆ. ಮತ್ತು ಈ ಸೈಡ್ ಬಂದರೆ ಪವರ್ ಬಟನ್ ಕೊಟ್ಟಿದ್ದಾರೆ. ಮತ್ತು ಈ ಸೈಡು ಬಂದರೆ ಮೂಡ್ ಚೇಂಜು, ಓಕೆನಾ. ಟೋಟಲ್ಲು ಓಲಾದಲ್ಲಿ ಟೋಟಲ್ 4 ಮೂಡ್ಸ್ ಇದೆ. ಯಾವುದೇ ಅಂತಂದರೆ ನೋಡ್ಕೊಳ್ಳಿ, ತೋರಿಸ್ತೀನಿ. ಫಸ್ಟು ಏಕೋ ಬರುತ್ತೆ, ಏಕೋ, ನಾರ್ಮಲ್ಲು, ಸ್ಪೋರ್ಟು, ಮತ್ತು ಹೈಪರು, ಓಕೆನಾ. ನೋಡಿ ಇವಾಗ ಚಾರ್ಜು 74 ಇದೆ, ಹೈಪರಲ್ಲಿ 73 ಹೋಗ್ತಾ ಇದೆ ಹೋಗುತ್ತೆ ಅಂತ ತೋರಿಸ್ತಾ ಇದ್ದಾರೆ.
ಮತ್ತು ಸ್ಪೋರ್ಟ್ಸಲ್ಲಿ 90, ನಾರ್ಮಲಲ್ಲಿ 102, ಎಕೋ ಮೋಡಲ್ಲಿ 126 ರೇಂಜ್ ತೋರಿಸ್ತಾ ಇದೆ, ಹೋಗ್ತಾ ಇದೆ ಅಂತ. ನಾನು ಇವತ್ತು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರೋದು 29 ಕಿಲೋಮೀಟರ್ಸ್ ರೇಂಜ್ ಇವತ್ತು ನಾನು ಓಡಿಸಿದ್ದೀನಿ, ಅದು ರೆಕಾರ್ಡ್ ಆಗುತ್ತೆ. ಇವತ್ತು ಟಾಪ್ ಸ್ಪೀಡ್ ಬಂದು 116, ಅದು ಶೋ ಆಗುತ್ತೆ. ಮತ್ತು ಅಂದರೆ ನೀವು ಇಲ್ಲಿ ಬಂದು ಚೇಂಜ್ ಮಾಡ್ಕೊಬೇಕಂತೇನಿಲ್ಲ, ಇಲ್ಲಿ ಬಟನ್ ಇದೆಯಲ್ಲ, ಇದು ಸ್ಟಾರ್ಕ್ ಥರ ಸಿಂಬಲ್ ತೋರಿಸ್ತಿದೆಯಲ್ಲ, ಜಸ್ಟ್ ಇದನ್ನು ಇವಾಗ ನಾರ್ಮಲಲ್ಲಿದೆ ನೋಡ್ಕೊಳ್ಳಿ, ಇಲ್ಲಿ ಒತ್ತಿದ ತಕ್ಷಣ ಸ್ಪೋರ್ಟ್ಸಿಗೆ ಬರುತ್ತೆ, ಇನ್ನೊಂದು ಒತ್ತಿದ ತಕ್ಷಣ ಹೈಪರ್ ಬರುತ್ತೆ. ನೀವು ಎಕೋ ಮೂಡ್ಗೆ ಹೋಗ್ಬೇಕಂತಂದರೆ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಎಕೋ ಮೂಡ್ಗೆ ಹೋಗುತ್ತೆ. ಈ ಎಕೋ ಮೂಡಲ್ಲಿ ಏನಂತಂದರೆ 40 ಮೇಲೆ ಹೋಗೋದೇ ಇಲ್ಲ, ನೀವು ಎಷ್ಟು ಎಕ್ಸಿಲಿಟ್ರ್ ಕೊಟ್ಟರು ಏನು ಕೊಟ್ಟರು ಅಷ್ಟೇ ಹೋಗೋದೇ ಇಲ್ಲ. ಮತ್ತು ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂತಂದರೆ ವಾಲ್ಯೂಮು ಅಪ್ಪು ಡೌನ್ ಮಾಡೋದಕ್ಕೆ, ಅದಕ್ಕೆ ಕೆಳಗಡೆ ಫ್ರೀಸ್ ಮಾಡೋದಕ್ಕೆ ಮತ್ತು ಪಾಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಓಕೆನಾ ಓಕೆನಾ. ಇದು ಮತ್ತು ಇವೆರಡು ಸ್ಪೀಕರು ಈ ಸೈಡ್ ಈ ಸೈಡ್ ಕೊಟ್ಟಿದ್ದಾರೆ. ಸಾಂಗ್ ಹಾಕಿದ್ರೆ ಮಾತ್ರ ಹೆವಿ ಚಿಂದಿಯಾಗಿ ಎಲ್ಲನ ಒಂದು 10 ಜನ, ಒಂದು 15 ಜನ ಇದ್ದಾರೆ ಅಂತಂದರೆ ಎಲ್ಲನ ಒಂದು ಪಾರ್ಟಿಗೆ ಹೇಳಿ ಮಾಡಿಸಿದಂಥ ಗಾಡಿ ಅಂದರೆ ಸೌಂಡು ಅಂದರೆ ಆ ಲೆವೆಲ್ಗೆ ಸಾಂಗು ಅಂದರೆ ಸೌಂಡ್ ಬರುತ್ತೆ ಇದರಲ್ಲಿ, ಅದು ಒಂದು ಒಳ್ಳೆಯ ವಿಷಯ ಅಂತ ಅನ್ಬೋದು. ಮತ್ತು ಇದರಲ್ಲಿ ಬನ್ನಿ ನಿಮಗೆ ಇದ್ರದ್ದು ಬೂಟ್ ಪೇಸ್ ತೋರಿಸ್ತೀನಿ, ನೋಡ್ಕೊಬೋದು ಇದರಲ್ಲಿ ಬೂಟ್ ಪೇಸು ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾನೆ ಅಂತ ಸ್ಪೇಷಿಯಸ್ಸಾಗಿ. 36 ಲೀಟ್ರು ನೀರು ಹಿಡಿಸುತ್ತೆ ಇದರಲ್ಲಿ. ಮತ್ತು ಇನ್ನೊಂದು ಡಿಸಪಾಯಿಂಟೆಡ್ ಏನು ಅಂತಂದರೆ ನೀವು ಇಲ್ಲಿ ನೋಡ್ಕೊಬೋದು, ಇಲ್ಲಿ ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರಾ, ಹಿಂಗೆ ಕೈ ಹಾಕ್ಬಿಟ್ಟು ಆರಾಮಾಗಿ ಏನಾನ ಇತ್ತಂದರೆ ಎತ್ಕೊಂಬಿಡ್ಬೋದು. ಇಲ್ಲಿ ಒಂದು ಮ್ಯಾಜಿಕ್ ಇದೆ ನೋಡಿ, ಏನು ಮ್ಯಾಜಿಕ್ ತೋರಿಸು ನವೀನ. ಏಯ್ ಏನಿದು ಚಾರ್ಜರು? ಏಯ್ ಲಾಕ್ ಆಗಿದೆ ತಾನೆ? ನೋಡಿ ಓಲಾ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ಇರೋವಂಥ ಒಂದು ಮ್ಯಾಜಿಕ್ಕು, ಆರಾಮಾಗ ಈ ಒಂದು ಗ್ಯಾಪಲ್ಲಿ ಕೈಯಾಗಿ ಮುಗಿಸ್ಬಿಡ್ಬೋದು ಆರಾಮಾಗ. ಓ ಏನಾರ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ತಗೊಂಡು ನೀವೇನಾರ ಕಾಸ್ಟ್ಲಿ ಐಟಮ್ ಏನಾರ ಇಲ್ಲಿ ಒಳಗಡೆ ಬೂಟ್ ಸ್ಪೇಸ್ ಏನಾದ್ರೂ ಇಡಬೇಕು ಅಂತ ಪ್ಲಾನ್ ಮಾಡಿದ್ರೆ ದಯವಿಟ್ಟು ಇಡಾಕೋಬೇಡಿ, ಸೊ ಈಸಿಯಾಗಿ ಒಳಗಡೆ ಕೈ ಮುಗಿಸ್ಬೋದು. ಇದೊಂದು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ನನಗೆ. ನೆಕ್ಸ್ಟು ಇಲ್ಲಿ ನೋಡಿ, ಮತ್ತು ಚಾರ್ಜಿಂಗ್ ಸಾಕೆಟ್ಟು ಚಾರ್ಜ್ ಹಾಕೋದು ಇದು. ಇಲ್ಲಿ ನೋಡಿ ಹಳೆ ಗಾಡಿಯಲ್ಲಿ ಒಂದು ಕ್ಯಾಪ್ ಬರೋತಿದ್ದು ಚಾರ್ಜಿಂಗ್ ಹಾಕೋದಕ್ಕೆ, ಅದು ಚೆನ್ನಾಗಿತ್ತು. ಇವಾಗ ಡಬ್ಬ ಥರ ಕೊಟ್ಟಿದ್ದಾರೆ, ನಾನೇನು ಹಾಕ್ಸೋಕೆ ಹೋಗಿಲ್ಲ, 500 ರೂಪಾಯಿ 600 ರೂಪಾಯಿ ಬೇಕಾಗುತ್ತೆ. ಬಟ್ ಆದರೆ ಓವರಾಲು ಈ ಗಾಡಿ ಇದ್ರ ಬಗ್ಗೆ ಹೇಳೋದಾಯ್ತಂದರೆ ತಗೊಬೋದು, ಬಟ್ ವರ್ತ್ ಇದೆ. ಬಟ್ ಆದರೆ ಅಮೌಂಟು ಇವಾಗ 1,60,000 ಇದೆ ಇವಾಗ. ಮೈನು ಅದೇ ಇದ್ರದ್ದು ಜಸ್ಟ್ ಎಷ್ಟು 1,60,000 ಆಗುತ್ತೆ. ನಾನು ತೊಗೊಂಡಾಗ ಫುಲ್ ಎಲ್ಲ ನಾನು ತೊಗೊಬೇಕಾದ್ರೆ ಗಾಡಿ ಪ್ರೈಸ್ ಬಂದು 125 ಇತ್ತು, ಪ್ಲಸ್ ಇನ್ಶೂರೆನ್ಸ್ 11,000, ಹ್ಯಾಂಡಲಿಂಗ್ ಚಾರ್ಜಸ್ ಎಲ್ಲ ಸೇರಿಸಿ ಅದೆಲ್ಲ ಒಂದು 15,000. ನನಗೆ 1,40,000 ಆವಾಗ ಗಾಡಿ ಸಿಕ್ತು 5 ಮಂತ್ಸ್ ಬ್ಯಾಕು. ಬಟ್ ಆದರೆ ಇವಾಗ ಸಬ್ಸಿಡಿ ಕಮ್ಮಿ ಆಗಿ ಗಾಡಿ ರೇಟು ಜಾಸ್ತಿ ಆಗಿದೆ. ಓಕೆನಾ. ಅಂದರೆ ಇದು ರೇಂಜು ಫುಲ್ ಚಾರ್ಜು ಅಂದರೆ ಮನೆ ಕರೆಂಟಿಗೆ 6 ಅವರ್ಸ್ ಆಗಬೇಕು. ಮತ್ತು ಇಲ್ಲಿ ಚಾರ್ಜಿಂಗ್ ಸ್ಟೇಷನಲ್ಲಿ ಓಲಾದವ್ರದ್ದೇ ಇದು ಬರುತ್ತೆ, ಅಲ್ಲಿ ಎಲ್ಲ ಫುಲ್ ಹೈಪರ್ ಚಾರ್ಜರ್ ಅಂದರೆ ಸ್ಪೀಡಾಗಿ ಚಾರ್ಜ್ ಆಗುತ್ತೆ. ಅಲ್ಲಿ ಜಸ್ಟ್ ನೀವು ಒಂದು 30 ಮಿನಿಟ್ಸ್ ಹಾಕಿದ್ರೆ ಒಂದು ನೀವು 10 ಇರುತ್ತೆ ಅಂತ ಅಂದ್ಕೊಳ್ಳಿ, 10 ನಿಮಗೆ 70 ಒಂದು 30 ಮಿನಿಟ್ಸು 35 ಮಿನಿಟ್ಸಲ್ಲಿ ಆಗೋಗುತ್ತೆ, ಅಷ್ಟು ಫಾಸ್ಟಾಗಿ ಆಗುತ್ತೆ. ಮತ್ತು ಫ್ರೀ ಆಫ್ ಕಾಸ್ಟು. ಓಕೆನಾ. ಬಟ್ ಆದರೆ ಹುಷಾರಾಗಿ ನೋಡ್ಕೊಳ್ಳಿ ಅದು ವರ್ಕಿಂಗ್ ಇದೆಯೋ ಇಲ್ಲೋ ಒಂದ್ಕಿತ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಒಂದು ಟೈಮು ಚಿಕ್ಕಬಳ್ಳಾಪುರಿಗೆ ಇದರಲ್ಲೇ ಹೋಗಿದ್ದೆ, ಚಿಕ್ಕಬಳ್ಳಾಪುರದಲ್ಲಿ ಹೋಗಿದ್ದಾಗ
ಅಂದರೆ ಏನಾಗೋಯ್ತು ಅಂತಂದರೆ ನಾನು ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್ ಹುಡುಕ್ದೆ, ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೀನಿ ಹೋಗ್ಬಿಡಬೇಕಾದ್ರೆ. ನಂದಿ ಹಿಲ್ಸ್ ರೋಡಲ್ಲಿ ಒಂದು ಭಾರತ್ ಪೆಟ್ರೋಲಿಯಂ ಹತ್ರ ಇವ್ರದ್ದು ಚಾರ್ಜಿಂಗ್ ಸ್ಟೇಷನ್ ಇದೆ ಓಲಾದವ್ರದ್ದು. ಅಲ್ಲಿ ನಾನು ಆ್ಯಪಲ್ಲಿ ಹುಡುಕ್ಬಿಟ್ಟು ಲೊಕೇಶನ್ ಹಾಕ್ಕೊಂಡು ಹೋದೆ ಅಂದರೆ ಏನು ಮಾಡಿ ಸ್ಪೀಡಾಗಿ ಹೋಗಿದ್ದೀನಿ, 100-110 ಆ ಸ್ಪೀಡಲ್ಲಿ ಹೋಗಿದ್ದೀನಿ. ಚಾರ್ಜಿಂಗ್ ಇದೆಲ್ಲ ಹಾಕ್ಕೊಂಬಿಡು, ಒಂದು 20 ನಿಮಿಷ ಹಾಕಿದ್ರೆ ಆಗೋದೈತಲ್ಲ ಊರಿಗೆ ಹೋಗೋದಕ್ಕೆ, ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹಾಕ್ತೀನಿ. ಅಲ್ಲಿ ಚಾರ್ಜ್ ಆಗ್ತಾ ಇಲ್ಲ, ಪೆಟ್ರೋಲ್ ಬಂಕ್ ಅವರು ಹೇಳ್ತವ್ರೆ ಏನಂತ, ಸರ್ ಅದು ಕೆಟ್ಟೋಗಿ ಒಂದು ತಿಂಗಳಾಯಿತು ಇದಿಲ್ಲ, ಎಲ್ಲ ಬಾಯಿಗೆ ಬಂದಿತ್ತು. ಮತ್ತು ನನ್ನ ಅದೃಷ್ಟ ಒಂದೇ ಒಂದು ಏನಂತಂದರೆ ಚಾರ್ಜಿಂಗ್ ವೈರ್ ತೊಗೊಂಡೋಗಿದ್ದೆ ಅವತ್ತು, ಚಾರ್ಜಿಂಗ್ ವೈರ್ ತೊಗೊಂಡೋಗಿದ್ದಕ್ಕೆ ಅವತ್ತು ನಾನು ಬಚಾವ್ ಆದೆ. ಅವತ್ತು ಹೋಗಿ ಮತ್ತೆ ನಮ್ಮ ತಾತವ್ರ ಮನೆಯಲ್ಲಿ ಹೋಗ್ಬಿಟ್ಟು ಚಾರ್ಜಿಂಗ್ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಮನೆಗೆ ಬಂದಿದ್ದೀನಿ ಅವತ್ತು. ಅದಕ್ಕೆ ಈ ಆ್ಯಪಲ್ಲಿ ಅವೈಲೇಬಲ್ ಇದೆ ಅಂದರೆ ಕೆಟ್ಟೋಗಿಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಶೋ ಆಗ್ತಾ ಇದೆ. ಅಟ್ಲೀಸ್ಟ್ ಅಲ್ಲಿಗೆ ವರ್ಕ್ ಆಗ್ತಿಲ್ಲ ಅಂತಂದರೆ ಅಂದರೆ ವರ್ಕ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾ, ಯಾರು ಇದು ಮಾಡಲ್ವಲ್ಲ, ಯಾಕೆ ಓಲಾದವ್ರು ಈ ಥರ ಮಾಡ್ತಾರೋ. ಜಸ್ಟ್ ಅವರು ಸೇಲ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾಯಿದ್ದಾರೆ. ಮತ್ತು ಓವರಲ್ಲೂ ಇದ್ರದ್ದು ಇದು ಹೇಳ ರೇಂಜು, ಒಂದು ಫುಲ್ ಚಾರ್ಜ್ಗೆ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಮಿನಿಮಮ್ ನೀವು ಲೋಕಲಾಗಿ ಹೆಂಗಾರ ಹಂಗೆ ಹಿಂಗೆ ಒಂದು 60-70 ಮತ್ತು ತಿರ್ಗಾ 30-40 ಹೆಂಗಾರ ಓಡಿಸ್ಕೊತೀನಿ ಅಂತಂದರೆ ಒಂದು ಫುಲ್ ಚಾರ್ಜ್ಗೆ 120 ಪಕ್ಕ ಹೊಟ್ಟೆ ಕೊಡುತ್ತೆ. ನೀವು ಅದೇ ಏನಾನ ಒಂದು ಹೈವೇ ನಿಮಗೆ ಒಂದು 50-60 ಕಿಲೋಮೀಟ್ರ್ ಒಂದೇ ಇದ್ರೆ ಲಾಂಗಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ಜಸ್ಟ್ ಅವು ಏನೂ ಇಲ್ಲ, ಒಂದು 40 ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೊಂಡು ಬಿಟ್ಬಿಡಿ, ಬೇಕಾದ್ರೆ ನೀವು ಹೋಗಿ ಬನ್ನಿ. ಮಿನಿಮಮ್ ಆ ಟೈಮಲ್ಲಿ 140 ರೇಂಜ್ ಕೊಟ್ಟೇ ಕೊಡುತ್ತೆ, ಇದಂತೂ ಖಚಿತ. ನಾನು ಟ್ರೈ ಮಾಡಿ ನಾನು 8,000 ಕಿಲೋಮೀಟ್ರ್ ಓಡಿಸಿದಾದ್ಮೇಲೆ ನಾನು ನಿಮಗೆ ರಿವ್ಯೂ ಕೊಡ್ತಾ ಇರೋದು. ಹೊಸಕೋಟೆ ಕೊರಿಯನ್ ಟೋನ್ ಮಾಲ್ ಕಾಟಮಲ್ಲ ಫುಲ್ಲು ಹತ್ರ ಇರೋದು ಕಡೆ ಬರ್ತಾನೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಏನೇ ಅನಿಸಿಕೆ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ತಿದ್ಕೊಂಡು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.